ಜೆಡಿಎಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದ ಹಾಸನ ಟಿಕೆಟ್ ವಿಚಾರ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನಿಂದ ಯಾರಿಗೆ ಟಿಕೆಟ್ ಅನ್ನೋ ವಿಚಾರವಾಗಿ ಬಿರುಗಾಳಿಯನ್ನ ಎಬ್ಬಿಸಿದೆ ಹಾಸನ ಟಿಕೆಟ್ ವಿಚಾರ. ಅಖಾಡಕ್ಕೆ ಎಂಟ್ರಿ ಕೊಡಲು ಜೆಡಿಎಸ್ ವರಿಷ್ಠ ಎಚ್ಡಿಡಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕ್ಷೇತ್ರದಲ್ಲಿ ಕೋಲಾಹಲ ಸೃಷ್ಟಿಸಿರುವ ಭವಾನಿ ಸ್ಪರ್ಧೆ ವಿಚಾರ, ಹಾಸನದ ಟಿಕೆಟ್ ಫೈಟ್ಗೆ ಎಚ್ಡಿ ದೇವೇಗೌಡರಿಂದ ಹೊಸ ದಾಳ, ಕ್ಷೇತ್ರದಲ್ಲಿನ ಭಿನ್ನಮತ ಶಮನಕ್ಕೆ ಎಚ್ಡಿಡಿ ಮುಂದಾಗಿದ್ದಾರೆ. ಭವಾನಿ ರೇವಣ್ಣ ಸ್ವರೂಪ್ ಇಬ್ಬರಿಗೂ ಟಿಕೆಟ್ ನೀಡೋದಕ್ಕೆ ಪ್ಲಾನ್ ಅನ್ನು ಮಾಡಲಾಗಿದೆ. ಇಬ್ಬರಿಗೂ ಟಿಕೆಟ್ ನೀಡಿ ಭಿನ್ನಮತ ಶಮನಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಹಾಸನದಿಂದ ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ನೀಡೋ ಸಾಧ್ಯತೆ ಕೂಡ ಇದೆ. ಹೊಳೆ ನರಸೀಪುರದಿಂದ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ನೀಡೋ ಸಾಧ್ಯತೆ. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೊಳೆ ನರಸೀಪುರಕ್ಕೆ ಭವಾನಿ, ಹಾಗಾದ್ರೆ ರೇವಣ್ಣನವರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಎಚ್ ಡಿ ರೇವಣ್ಣಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರ ದೇವೇಗೌಡರು? ಹಾಸನದಿಂದ ಮಂಡ್ಯ ಜಿಲ್ಲೆಗೆ ಎಂಟ್ರಿ ಕೊಡ್ತಾರ ಎಚ್ ಡಿ ರೇವಣ್ಣ? ಕೆಆರ್ ಪೇಟೆಯಿಂದ ಕಣಕ್ಕಿಳಿತಾರ ರೇವಣ್ಣನವರು ಅನ್ನೋ ಪ್ರಶ್ನೆ. ಕೆಆರ್ ಪೇಟೆಯಿಂದ ಎಚ್ ಡಿ ರೇವಣ್ಣರನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ. ಎಚ್ ಡಿ ಡಿಯಿಂದ ಒಂದೇ ಕಲ್ಲಲ್ಲಿ 4-5 ಹಕ್ಕಿ ಹೊಡೆಯುವ ತಂತ್ರ ರೂಪಿಸಲಾಗಿದೆ. ಕಳೆದ ಉಪಚುನಾವಣೆಯಲ್ಲಿ ಕೆಆರ್ ಪೇಟೆ ಕ್ಷೇತ್ರ ಕಳೆದುಕೊಂಡಿತ್ತು. ಜೆಡಿಎಸ್ ಅಳೆದು ತೂಗಿ ಹೊಸ ದಾಳ ಉರುಳಿಸಲಿರುವ ಎಚ್ ಡಿ ದೇವೇಗೌಡರು ಆ ಒಂದು ಚಿಂತನೆಯಲ್ಲಿದ್ದಾರೆ. ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರ, ಜೆಡಿಎಸ್ ನಿಂದ ಯಾರು ಅಭ್ಯರ್ಥಿ? ಯಾಕಂದ್ರೆ ಭವಾನಿ ರೇವಣ್ಣನವರು ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ವೇದಿಕೆಯಲ್ಲಿ ಹೇಳ್ತಾರೆ, ಸೊ ಎಲ್ಲರೂ ಕೂಡ ನನಗೆ ಕೊಡಬೇಕು ಅಂತ ತೀರ್ಮಾನಿಸಿದ್ದಾರೆ, ನಾನೇ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಅಂತ ಹೇಳ್ತಾರೆ. ಸೊ ಇದು ಒಂದಷ್ಟು ಗೊಂದಲ. ಅದಾದ ನಂತರ ರೇವಣ್ಣನವರು ರಿಯಾಕ್ಟ್ ಮಾಡ್ತಾರೆ, ಎಚ್ ಡಿ ಕೆ ರಿಯಾಕ್ಟ್ ಮಾಡ್ತಾರೆ, ಜೊತೆಗೆ ಅವರ ಮಕ್ಕಳು ಭವಾನಿ ರೇವಣ್ಣನವರ ಮಕ್ಕಳು ರಿಯಾಕ್ಟ್ ಮಾಡ್ತಾರೆ. ಅದರಲ್ಲೂ ಸ್ವರೂಪ್ ಕೊಡಬೇಕು ಯಾಕೆ ಕೊಡಬಾರ್ದು ಅನ್ನೋ ವಿಚಾರ. ಸೊ ಎಲ್ಲ ಒಂದು ಕಡೆ ಕುಟುಂಬ ರಾಜಕೀಯದಲ್ಲಿ ಅಸಮಾಧಾನ ಉಂಟಾಗ್ತಿದೆಯಾ? ಜೊತೆಗೆ ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ BJP ಎರಡೂ ಹೇಳ್ತಿರುವಂಥದ್ದು JDSಗೆ ಕುಟುಂಬ ರಾಜಕಾರಣ ಕುಟುಂಬಕ್ಕಷ್ಟೇ ಸೀಮಿತ ಅನ್ನೋ ವಿಚಾರ. ಸೊ ಇದು ಮತ್ತೆ ಜಾಸ್ತಿ ಆಗತ್ತೆ ಅಂತ ಕೈ ಬಿಡೋದಕ್ಕೆ ಹೊರಡ್ತಾರೆ. ಬಟ್ ಭವಾನಿ ರೇವಣ್ಣನವರು ಹಠ ಬಿಡೋದಿಲ್ಲ. ಓದಲ್ಲಿ ಬಂದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಒಂದು ವಿಚಾರವಾಗಿ ನಾನೇ JDS ಅಭ್ಯರ್ಥಿ ಅನ್ನೋ ವಿಚಾರವನ್ನು ಬಹಿರಂಗಪಡಿಸ್ತಾ ಹೋಗ್ತಾ ಇದೆ. ಸೊ ಹೇಗೆ ಈಗ ಎದ್ದಿರುವಂಥ ಭಿನ್ನಾಭಿಪ್ರಾಯವನ್ನು ಶಮನ ಮಾಡೋದು? ಈಗ ದೇವೇಗೌಡರು ಎಂಟ್ರಿ ಕೊಡ್ತಿದ್ದಾರೆ ವಿಚಾರಕ್ಕಾಗಿ. ಹೊಳೆ ನರಸೀಪುರದಿಂದ ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ನೀಡೋ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಹಾಸನದಿಂದ ಸ್ವರೂಪ್ ಪ್ರಕಾಶ್ಗೆ ಟಿಕೆಟ್ ನೀಡೋ ಸಾಧ್ಯತೆ ಕೂಡ ಇದೆಯಂತೆ. ಹಾಗಾದರೆ ರೇವಣ್ಣನವರು ಎಲ್ಲಿಂದ ನಿಲ್ಲಿಸ್ತಾರೆ? ಸೊ ಹಾಸನದಿಂದ ಮಂಡ್ಯ ಜಿಲ್ಲೆಗೆ ಎಂಟ್ರಿ ಕೊಡ್ತಾರ ಎಚ್ ಡಿ ರೇವಣ್ಣ ಅನ್ನೋ ಪ್ರಶ್ನೆ. ಯಾಕಂದರೆ ಕೊನೆ ಬಾರಿ ಕೆಆರ್ ಪೇಟೆಯಿಂದ ಎಚ್ ಡಿ ರೇವಣ್ಣನವರನ್ನ ಕಣಕ್ಕಿಳಿಸೋದಕ್ಕೆ ಹೊರಟಿರುವಂಥದ್ದು ಕಳೆದ ಬಾರಿ ಸೋತಿತ್ತು. ಹೇಗಾದರೂ ಮಾಡಿ ಈಗ ಆ ಕ್ಷೇತ್ರವನ್ನು ಗೆಲ್ಲಿಸ್ಕೋಬೇಕು ಅನ್ನೋ ವಿಚಾರ. ಕಳೆದ ಉಪಚುನಾವಣೆಯಲ್ಲಿ ಕೆಆರ್ ಪೇಟೆ ಕ್ಷೇತ್ರ ಕಳೆದುಕೊಂಡಿತ್ತು JDS. ಈಗ ರೇವಣ್ಣನವ್ರನ್ನ ಅಲ್ಲಿ ನಿಲ್ಲಿಸಿ ಅದನ್ನು ಕೂಡ JDS ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಈಗ ಎಚ್ ಡಿ ರೇವಣ್ಣನವರು ಇರುವಂಥದ್ದು. ಜೊತೆಗೆ ಈ ಒಂದು ವಿಚಾರ HDD ಅವರ ಪ್ಲಾನ್ ಆಗಿದೆ. HDD ಅವರ ರಣತಂತ್ರ ಏನು? ಹಾಗಾದರೆ ಭವಾನಿಗೆ ಕೊಟ್ಟರೆ BJPಯ ಪ್ರೀತಮ್ ಗೌಡ ಅವ್ರಿಗೆ ಒಂದು ಸ್ವಲ್ಪ ಹಿನ್ನಡೆ. ಹೀಗಾಗಿ ಹಾಸನದಲ್ಲಿ ಸ್ವರೂಪ್ಗೆ ಟಿಕೆಟ್ ನೀಡಲು ಚಿಂತನೆ ಕೂಡ ಇರುವಂಥದ್ದು. ಸ್ವರೂಪ್ ಪ್ರೀತಮ್ ಗೌಡ ಇಬ್ಬರು ದಾಸ ಒಕ್ಕಲಿಗ ಪಂಗಡದವರಾಗಿರುತ್ತೆ. ಹೀಗಾಗಿ ಸಂಪ್ರದಾಯದಂತೆ ಸ್ವರೂಪ್ಗೆ ಟಿಕೆಟ್ ಕೊಟ್ಟರೆ JDSಗೆ ಗೆಲುವು ಖಚಿತ. ಹಾಸನ ಕ್ಷೇತ್ರದಲ್ಲಿ ದಾಸ ಒಕ್ಕಲಿಗ ಮತದಾರರೇ ಹೆಚ್ಚು. ಇವರೇ ನಿರ್ಣಾಯಕ ಮತಗಳಾಗಿರುತ್ತೆ ದಾಸ ಒಕ್ಕಲಿಗರದ್ದು. ಹೀಗಾಗಿ ಒಕ್ಕಲಿಗ ಸಮುದಾಯದ ಉಪಪಂಗಡ ದಾಸ ಒಕ್ಕಲಿಗ ಹಿಂದಿನಿಂದಲೂ ಇದೇ ಪಂಗಡಕ್ಕೆ ಟಿಕೆಟ್ ನೀಡ್ತಿದ್ದಾರೆ HDD. ಸೊ ಹೀಗಾಗಿ ಪ್ರೀತಮ್ ಗೌಡ ಅವರ ವಿರುದ್ಧವಾಗಿ ಗೆಲ್ಲೋದಕ್ಕೆ JDSಗೆ ಈಸಿ ಆಗತ್ತೆ ಅನ್ನೋ ನಿಟ್ಟು ಹೀಗಾಗಿ ಹಾಸನದಲ್ಲಿ ಸ್ವರೂಪಿಗೆ ಟಿಕೆಟ್ ನೀಡುವ ಚಿಂತನೆಯನ್ನು ದೇವೇಗೌಡರು ನಡೆಸ್ತಿದ್ದಾರೆ. ಸ್ವರೂಪ ಪ್ರೀತಮ್ ಗೌಡ ಇಬ್ಬರು ದಾಸ ಒಕ್ಕಲಿಗ ಪಂಗಡದವರಾಗಿರೋದ್ರಿಂದ JDSಗೆ ಗೆಲುವು ಈಸಿ ಆಗುತ್ತೆ. ಹೀಗಾಗಿ ಸಂಪ್ರದಾಯದಂತೆ ಸ್ವರೂಪ್ಗೆ ಟಿಕೆಟ್ ಕೊಟ್ಟರೆ JDSಗೆ ಗೆಲುವು ಖಚಿತ ಅನ್ನೋ ಒಂದು ಪ್ಲಾನ್ನಲ್ಲಿ
ದೇವೇಗೌಡರು ಇರುವಂತದ್ದು. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.